When you feel it's hopeless, when you think that you lost all, I will take your hand and we'll rise up from the dust. Oh, here we go, 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 let us heal and grow. You won't be alone, we're unstoppable. Don't be afraid to show what we're going for. This is what we know. Here we come back to life, we're still breathing. Standing up, everybody's gonna see it. All you need to know is that we're holding on. Even if we fall, we will rise up and we follow the path that we believe in. No, we're not gonna stop until we reach it. All you need to know is that we're holding on. We rise up from the dust and clean my throat. ಕಾಲೇಜಿನ ಹೊಸ ಕಟ್ಟಡಕ್ಕೆ ಬಂದಿದ್ದು 2002ರಲ್ಲಿ 2002ರಿಂದ ಇತ್ತೀಚಿನವರೆಗೂ ಸುಮಾರು 2009ವರೆಗೂ ಕುಂಟುತ್ತಾ ಸಾಗಿರ್ತಕ್ಕಂಥ ಈ ನಮ್ಮ ಕಾಲೇಜು 2009ರ ನಂತರ ಒಂದು ವಿಜ್ಞಾನ ವಿಷಯ ಮತ್ತು ಇತರ ಎಲ್ಲ ವಿಷಯಗಳ BA, BSc, BCom ಈ ರೀತಿ ಹಲವು ಸ್ಟ್ರೀಮ್ಗಳನ್ನು ಆರಂಭಿಸಿದ್ದೇವೆ. ಅದರಲ್ಲಿ ವಿಶೇಷವಾಗಿ 2009ರಲ್ಲಿ ವಿಜ್ಞಾನ ವಿಷಯವನ್ನು ಆರಂಭಿಸಿದ್ದೆವು. ಕೇವಲ 18 ವಿದ್ಯಾರ್ಥಿಗಳಿಂದ ಆರಂಭವಾಗಿರ್ತಕ್ಕಂಥ ಈ ನಮ್ಮ BSc ಇವತ್ತು 307 ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಿದ್ದಾರೆ ಮತ್ತು ಜೊತೆಗೆ ಸುಮಾರು 1999ರಿಂದ BCom ಕೋರ್ಸು ಒಂದು ಸ್ಥಗಿತಗೊಂಡಿತ್ತು. ಅದನ್ನು ಕಳೆದ ವರ್ಷ 19 ಮತ್ತು 2021ರಲ್ಲಿ ಅದನ್ನು ಆರಂಭಿಸಲಾಗಿದೆ. ಸುಮಾರು ಇವತ್ತು 79 ಹುಡುಗರು BCom ಸ್ಟ್ರೀಮಲ್ಲಿ ಓದ್ತಾ ಇದ್ದಾರೆ ಮತ್ತು BA ನಲ್ಲಿ ಹೇಳಬೇಕಾಗಿತ್ತು ಅಂತಂದರೆ ಇಲ್ಲಿ BA ನಲ್ಲಿ 2019 ಮತ್ತು 20ಗಿಂತ ಮುಂಚೆ ಸುಮಾರು 200-300 ವಿದ್ಯಾರ್ಥಿಗಳು ಇರ್ತಿದ್ರು. ಆದರೆ 19 ಮತ್ತು 20ನೇ ಸಾಲಿನಿಂದ ಆ ವರ್ಷ ಸುಮಾರು 611 ವಿದ್ಯಾರ್ಥಿಗಳು BA ನಲ್ಲಿ ಓದ್ತಾಯಿದ್ರು. ಆಮೇಲೆ BSc ಮತ್ತು BA ನಲ್ಲಿ ಕೂಡಿಕೊಂಡು 2020-21ನೇ ಸಾಲಿನಲ್ಲಿ ಸುಮಾರು 967 ವಿದ್ಯಾರ್ಥಿಗಳು ಮತ್ತು ಈ ವರ್ಷ ಅಂದರೆ 2021 ಮತ್ತು 2022ನೇ ಸಾಲಿನಲ್ಲಿ ಒಟ್ಟು 1518 ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ. ಮತ್ತು ನಮ್ಮ ಕಾಲೇಜಿನ ಒಂದು ಪ್ರಗತಿ ಹೇಳಬೇಕಾಗಿತ್ತಂದರೆ 2018-19ರಿಂದ ಕಾಲೇಜಿನ ಪರೀಕ್ಷಾ ಫಲಿತಾಂಶಗಳು ಸಹ ಪ್ರಗತಿಗೊಂಡಿದೆ ಅಂತ ಹೇಳ್ಬೋದು. ಯಾಕಂದರೆ ಸುಮಾರು 96% ವಿದ್ಯಾರ್ಥಿಗಳು ಪಾಸಾಗ್ತಾ ಇದ್ದಾರೆ ಮತ್ತು ಅದರಲ್ಲಿ 96% ವಿದ್ಯಾರ್ಥಿಗಳಲ್ಲಿ ಸುಮಾರು 90% ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗ್ತಾ ಇದ್ದಾರೆ ಮತ್ತು ಉನ್ನತ ವ್ಯಾಸಂಗ MA, MSc ಈ ರೀತಿ MCom ಈ ರೀತಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಒಂದು ವಿದ್ಯಾಭ್ಯಾಸವನ್ನು ಪಡೆಯೋದಕ್ಕೆ ಆರಂಭಿಸಿದ್ದಾರೆ ಮತ್ತು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಪಾಸಾಗಿದ್ದು ನಮ್ಮ ಕಾಲೇಜಿಗೆ ಇರತಕ್ಕಂಥ ಒಂದು ಕೀರ್ತಿ ಅಂತ ಹೇಳ್ಬೋದು. ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಒಟ್ಟು ಎಲ್ಲ ವಿದ್ಯಾರ್ಥಿಗಳ ಅಭಿವೃದ್ಧಿಗೋಸ್ಕರ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಅದರಲ್ಲಿ ವಿಶೇಷವಾಗಿ NSS, ಕಲ್ಚರಲ್ಲು, ಸ್ಪೋರ್ಟ್ಸು ಹಾಗೂ IQAC, ರೆಡ್ ಕ್ರಾಸು ಹೀಗೆ ವಿವಿಧ ರೀತಿಯ ಎಲ್ಲ ಒಂದು ವಿಭಾಗಗಳಿದ್ದು ಆ ಎಲ್ಲ ವಿಭಾಗಗಳಲ್ಲಿ ಅತ್ಯಂತ ಒಂದು ಗಣನೀಯವಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಸೇವೆಯನ್ನು ಪಡಿತಾ ಇದ್ದಾರೆ. ಜೊತೆಗೆ ನಮ್ಮ ಕಾಲೇಜಿನ 2019 ಮತ್ತು 2020ನೇ ಸಾಲಿನಿಂದ ಒಂದು ಬದಲಾವಣೆ ಬಹಳ ಆಗಿದೆ ಅಂತ ಹೇಳ್ಕೋಬೋದು. ಯಾಕಂತಂದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಹಾಸ್ಟೆಲ್ ಆರಂಭಿಸಲಾಗಿದೆ ಮತ್ತು ನಮ್ಮ ಕಾಲೇಜಿನ ₹1 ಕೋಟಿ ವೆಚ್ಚದಲ್ಲಿ 5 ಹೆಚ್ಚುವರಿ ಕೋಣೆಗಳನ್ನು ಸಹ ಆರಂಭಿಸಲಾಗಿದೆ ಮತ್ತು ನಿರ್ಮಿತಿ ಕೇಂದ್ರದಿಂದ ₹80 ಲಕ್ಷ ಒಂದು 4 ಕೋಣೆಗಳನ್ನು ಸಹ ಹಸ್ತಾಂತರ ನಾವು ಮಾಡಿಕೊಂಡಿದ್ದೆವು. ಜೊತೆಗೆ ಈ ವರ್ಷ ಪ್ರಸ್ತುತ ವರ್ಷ ಸುಮಾರು ₹1.5 ಕೋಟಿ ವೆಚ್ಚದಡಿಯಲ್ಲಿ ಒಂದು ಸಭಾಭವನ ಆರಂಭಿಸಲಾಗಿದೆ ಮತ್ತು ಜೊತೆಗೆ 1 ಕೋಟಿ ರೂಪಾಯಿ ಅನುದಾನದ ಅಡಿಯಲ್ಲಿ KKRDB ಅನುದಾನದ ಅಡಿಯಲ್ಲಿ ನಮ್ಮ ಕಾಲೇಜಿನ ಎಲ್ಲ ಮೂಲಭೂತ ಸೌಲಭ್ಯಗಳಿಗಾಗಿ ಹಣ ಒದಗಿಸಲಾಗಿದೆ. ಅದು ಮುಂದಿನ ದಿನಗಳಲ್ಲಿ ಅದು ಸಹ ಜಾರಿ ಬರುತ್ತದೆ ಅಂತ ನಾನು ಮಾತನ್ನು ಹೇಳ್ತೀನಿ. ಜೊತೆಗೆ ನಮ್ಮ ಕಾಲೇಜಿನ ಒಂದು ಗ್ರಂಥಾಲಯಕ್ಕಾಗಿ ಸುಮಾರು 1 ಕೋಟಿ ರೂಪಾಯಿ 1.5 ಕೋಟಿ ರೂಪಾಯಿ ಅನುದಾನ ಕೇಳಿದೆವು. ಆದರೆ 1 ಕೋಟಿ ರೂಪಾಯಿ ಅನುದಾನದಲ್ಲಿ ಅದು ಸಹ ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. ಅದು ಸಹ ಒಂದು ಆಯಿತು, ಸ್ವತಂತ್ರ ಕಟ್ಟಡ ಆಯಿತು ಅಂದರೆ ಒಂದು ಕಾಲೇಜಿಗೆ ಒಳ್ಳೆ ಒಂದು ಕೀರ್ತಿ ಅಂತ ಹೇಳ್ಕೋಬೋದು. ಹೀಗೆ ವಿವಿಧ ಎಲ್ಲ ರೀತಿಯ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ನಮ್ಮ ಕಾಲೇಜಿನ ಎಲ್ಲ ಸುಮಾರು 9 ಜನ ನಾವು ಖಾಯಂ ಉಪನ್ಯಾಸಕರು ಮತ್ತು 5 ಜನ ಬೋಧಕೇತರ ಸಿಬ್ಬಂದಿಗಳು ಮತ್ತು ಸುಮಾರು 41 ಜನ ಅಂದರೆ 41 ಜನ ಅತಿಥಿ ಉಪನ್ಯಾಸಕರು ಆ ವಿದ್ಯಾರ್ಥಿಗಳ ಭಾವಿ ಭವಿಷ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಬೋಧನಾ ಚಟುವಟಿಕೆಗಳು ಮತ್ತು ಪಾಠ ಮತ್ತು ಪಠ್ಯೇತರ ಚಟುವಟಿಕೆಗಳು ನಮ್ಮನ್ನು ನಾವು ತೊಡಗಿಸಿಕೊಂಡು ತಾಲೂಕಿನಲ್ಲಿ ಅತ್ಯಂತ ಹಳೆಯ ಕಾಲೇಜು, 1ನೇ ದರ್ಜೆ ಕಾಲೇಜು ಅಂತ ಹೇಳಿಕೊಳ್ಳುವಲ್ಲಿ ನನಗೆ ಅತಿ ಹೆಮ್ಮೆ ಆಗ್ತದೆ. ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರದ ಎಲ್ಲ ಯೋಜನೆಗಳನ್ನು ಪಾರದರ್ಶಕವಾಗಿ ತಲುಪಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅದರಲ್ಲಿ ವಿಶೇಷವಾಗಿ ವಿದ್ಯಾಸಿರಿ ಆಗಿರ್ಬೋದು, ರೈತ ವಿದ್ಯಾನಿಧಿ ಆಗಿರ್ಬೋದು ಅಥವಾ CV ರಾಮನ್ ಆಗಿರ್ಬೋದು, ಸರ್ಕಾರಿ ಸೌಲಭ್ಯಗಳು ಮತ್ತು ಸ್ಕಾಲರ್ಶಿಪ್ಗಳನ್ನು ಪ್ರಾಮಾಣಿಕವಾಗಿ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಜೊತೆಗೆ ಸರ್ಕಾರದ ಯೋಜನೆಗಳನ್ನು ಮಹತ್ತರವಾಗಿರ್ತಕ್ಕಂಥ ಯೋಜನೆಗಳು, ಅದರಲ್ಲಿ ವಿಶೇಷವಾಗಿ 2019 ಮತ್ತು 2020ನೇ ಸಾಲಿನಲ್ಲಿ 325 ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಲಾಗಿದೆ ಮತ್ತು 2020-21ನೇ ಸಾಲಿನಲ್ಲಿ ಒಟ್ಟು 451 ಟ್ಯಾಬ್ಗಳನ್ನು ಸುಮಾರು ಲ್ಯಾಪ್ಟಾಪ್ಗಳು 24,000 ರೂಪಾಯಿ ಹೊಂದಿದ್ದು, ಆಮೇಲೆ ಟ್ಯಾಬ್ಗಳು 12,200 ರೂಪಾಯಿಗಿದ್ದು ಇಂಥ ಎಲ್ಲ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ನೇರವಾಗಿ ತಲುಪಿಸಿ ವಿದ್ಯಾರ್ಥಿಗಳ ಬೋಧನಾ ಒಂದು ಮಟ್ಟವನ್ನು ಹೆಚ್ಚಿಸುವಲ್ಲಿ ಮತ್ತು ಸರ್ಕಾರದ ಒಂದು ಏನು ಉದ್ದೇಶ ಇದೆ ಅದು ನೇರವಾಗಿ ತಲುಪುವಂತೆ ಮಾಡಿರ್ತಕ್ಕಂಥದ್ದು ನಮ್ಮ ಕಾಲೇಜು. ನಾನು ಇದೇ ಕಾಲೇಜಿನ ವಿದ್ಯಾರ್ಥಿ, ಅಂದರೆ 1996ರಿಂದ 1999ವರೆಗೂ ಈ ಕಾಲೇಜಿನಲ್ಲಿ ನಾನು ಡಿಗ್ರಿಯನ್ನು ಮುಗಿಸಿ 1999ರಿಂದ 2001ವರೆಗೂ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ವಿಭಾಗದಲ್ಲಿ PG ಯನ್ನು ಮುಗಿಸಿ 2001ರಿಂದ ಅರೆಕಾಲಿಕ ಉಪನ್ಯಾಸಕನಾಗಿ ಇದೇ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ್ದು, ನಂತರ ಅತಿಥಿ ಉಪನ್ಯಾಸಕನಾಗಿಯೂ ಸಹ ಇದೇ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ್ದು, ಕೊನೆಗೆ KPSಸಿಯಿಂದ ನೇಮಕಾತಿಗೊಂಡು ಇದೇ ಕಾಲೇಜಿನಲ್ಲೇ ಪ್ರಥಮ ಬಾರಿಗೆ ಸರ್ಕಾರಿ ಸೇವೆಗೆ ಸೇರಿ ಸಹಾಯಕ ಪ್ರಾಧ್ಯಾಪಕನಾಗಿ ಇದೇ ಕಾಲೇಜಿನಲ್ಲಿ ಸೇವೆಗೆ ಸೇರಿದ್ದೇನೆ. ಜೊತೆಗೆ ಇದೇ ಕಾಲೇಜಿನಲ್ಲಿ ನಿರಂತರ ಈಗ 12 ವರ್ಷಗಳ ಕಾಲ ಇದೇ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಸದರಿ 2019 ಮೇ 30ರಂದು ಈ ಪ್ರಭಾರಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿದ್ದು, ನಾನು ಈ ಯಾವ ಹುದ್ದೆಗಳು ನನಗೆ ಮಹತ್ವವಲ್ಲ, ಈ ಕಾಲೇಜಿನ ಏಳಿಗೆ ಮತ್ತು ಬೆಳವಣಿಗೆಗಾಗಿ ನಾನು ನನ್ನ ಒಂದು ಸೇವೆಯನ್ನು ಸಲ್ಲಿಸೋದಕ್ಕೆ ನನಗೆ ಅತೀವ ಹೆಮ್ಮೆ ಅನ್ನಿಸ್ತಿದೆ ಅನ್ನುವಂಥ ಮಾತನ್ನು ಹೇಳ್ತಾ